ಕಿರಗೂರಿನ ಗೈಯಾಳಿಗಳು ಪೂರ್ಣಚಂದ್ರ ತೇಜಸ್ವಿ ಅವರ ಈ ಪುಸ್ತಕ ನಾಲ್ಕು ಕಥೆಗಳ ಸಂಗ್ರಹ. ಕಿರಗೂರಿನ ಗೈಯಾಳಿಗಳು, ಕೃಷ್ಣೇಗೌಡನ ಆನೆ, ಮಾಯಾಮೃಗ ಮತ್ತು ರಹಸ್ಯ ವಿಶ್ವ ಇದರಲ್ಲಿರುವ ಕಥೆಗಳು. ಕಿರಗೂರಿನ ಗೈಯಾಳಿಗಳು. ಮೂರು ದಿನಗಳ ಭಾರಿ ಮಳೆಗೆ ಸಿಕ್ಕು ಒಂದು ದೊಡ್ಡ ಹಲಸಿನ ಮರ ಬಿದ್ದು ಹೋಗುತ್ತೆ. ಈ ಮರವೇ ಕಥೆಯ ಕೇಂದ್ರಬಿಂದು. ಈ ಸಂಗತಿ ಹೇಗೆ ನಾನಾ ತೊಂದರೆಗಳಿಗೆ ಕಾರಣವಾಗಿ ಕಡೆಗೆ ಕಿರಗೂರಿನ ಜನರ ನಡುವಿನ ವಿವಾದಗಳನ್ನ ಉಂಟು ಮಾಡಿ ತಪ್ಪು ತಿಳುವಳಿಕೆಗೆ ದಾರಿ ಮಾಡಿಕೊಡುತ್ತೆ ಅನ್ನೋದನ್ನ ಈ ಕಥೆಯಲ್ಲಿ ನಾವು ನೋಡ್ಬೋದು. ಈ ಕಥೆ ಕಿರಗೂರಿನ ಹಳ್ಳಿಯ ಗಂಡಸರ ಮತ್ತು ಹೆಂಗಸರ ಜೀವನದ ಸುತ್ತ ಸುತ್ತುತ್ತದೆ. ಈ ಕಥೆ ಹೆಸರೇ ಸೂಚಿಸುವಂತೆ ಕಿರಗೂರಿನ ಮಹಿಳೆಯರು ತುಂಬಾ ಗಟ್ಟಿಗಿಜ್ಜಿಯರು. ಅವರ ನಾಯಕಿ ದಾನಮ್ಮಳದಂತೂ ನಿಜವಾಗಿಯೂ ಒಂದು ಅದ್ಭುತವಾದ ಪಾತ್ರ. ಅವಳು ಈ ಕಥೆಯಲ್ಲಿ ಹೆಂಗಸರಿಗೆ ಆಗುವ ಅನ್ಯಾಯವನ್ನ ಬೆಳಕಿಗೆ ತರುವ ಕೆಲಸವನ್ನ ವಹಿಸ್ಕೊಳ್ತಾಳೆ. ಮತ್ತೆ ಆ ಹಳ್ಳಿಯಲ್ಲಿ ನೂರಾರು ದುಷ್ಕೃತ್ಯಗಳಿಗೆ ಕಾರಣವಾಗಿದ್ದ ಹೆಂಡದಂಗಡಿಯನ್ನ ಹೆಂಗಸರೆಲ್ಲ ಸೇರಿ ನಾಶ ಮಾಡ್ತಾರೆ. ಹೆಗ್ಡೆ ಎಂಬ ಒಬ್ಬ ಆಧ್ಯಾತ್ಮಿಕ ನಾಯಕನ ವೇಷದಲ್ಲಿರುವ ಎದುರಾಳಿಯನ್ನ ಬೆನ್ನಟ್ಟುವ ಹೊತ್ತಿಗೆ ಗಂಡಸರಿಗೆ ತಮ್ಮ ದೌರ್ಬಲ್ಯದಿಂದಾಗಿ ಆದರ್ಶ ಕೈಗಳಿಂದ ಆಡಿಸಲ್ಪಟ್ಟಿದ್ದೇವೆ ಅನ್ನೋದು ಅರಿವಾಗ್ತದೆ. ಪಾತ್ರಗಳು ಒಬ್ರನ್ನೊಬ್ರು ಬೈದಾಡಿಸಿಕೊಳ್ಳುವ ರೀತಿಯಂತೂ ಓದುಗರಲ್ಲಿ ತುಂಬಾ ನಗು ಬರಿಸುತ್ತದೆ. ನಿರೂಪಣೆ ತುಂಬಾ ಹಾಸ್ಯದಿಂದ ಕೂಡಿರೋದನ್ನ ಇಲ್ಲಿ ನಾವು ನೋಡಬಹುದು. ಇದಲ್ಲದೆ ಎಲ್ಲಕ್ಕಿಂತ ಮುಖ್ಯವಾಗಿ ಇಲ್ಲಿ ಜಾತೀಯತೆ, ಗಂಡಸರ ಆಳ್ವಿಕೆ, ಭ್ರಷ್ಟಾಚಾರ ಇದೆಲ್ಲ ಕಡೆಗೆ ಕೆಲವರ ತಮ್ಮ ಸ್ವಂತ ಲಾಭಕ್ಕಾಗಿ ಹೇಗೆ ಬಳಕೆ ಆಗುತ್ತದೆ ಅನ್ನೋದನ್ನ ತೇಜಸ್ವಿ ಅವರು ಓದುಗರಿಗೆ ತೋರಿಸ್ತಾರೆ. ಹಳ್ಳಿಯ ಹೆಂಗಸರ ಶಕ್ತಿಯನ್ನ, ಗಟ್ಟಿತನವನ್ನ ಈ ಕತೆ ತೋರಿಸುವ ರೀತಿ ನಿಜಕ್ಕೂ ಅಚ್ಚರಿ ಮೂಡಿಸುವಂತಿದೆ. ಮಾಯಾಮೃಗ ಇನ್ನೊಂದು ಕತೆ. ಇದರಲ್ಲಿ ಶಾ ಮತ್ತೆ ಇನ್ನೊಬ್ಬ ದೆವ್ವ ನಿಜವಾಗಿಯೋ ಇದೆಯೋ ಇಲ್ವೋ ಎಂದು ಹುಡುಕುತ್ತಾ ಸ್ಮಶಾನಕ್ಕೆ ಹೋಗ್ತಾರೆ. ಏನು ಕಂಡುಹಿಡಿಯಲು ಸಾಧ್ಯವಾಗಿದೆ, ವಾಪಸ್ ಬರ್ತಾರೆ. ದೆವ್ವಗಳಿಲ್ಲ ಎಂದು ಅವರು ನಿಜವಾಗಿಯೂ ತೀರ್ಮಾನಿಸಿದ್ದಾರ? ನಿಜವಾಗಿಯೂ ದೆವ್ವಗಳಿಲ್ವ? ದೆವ್ವ ಭೂತ ಎದುರಿಗೆ ಸಿಕ್ಕಿದ್ರೆ ನಮ್ಗೆ ಹೇಗೆ ತಿಳಿಯುತ್ತೆ ಅದು ದೆವ್ವ ಅಂತ? ನೀವೇ ಓದಿ ನೋಡಿ. ಪುಸ್ತಕದಲ್ಲಿರುವ ನಾಲ್ಕು ಕಥೆಗಳು ಬೇರೆ ಬೇರೆ ರೀತಿಯಲ್ಲಿ ಬಹಳ ಇಂಟ್ರೆಸ್ಟಿಂಗ್ ಆಗಿವೆ. ಈ ಪುಸ್ತಕದ ಡಿಜಿಟಲ್ ಆವೃತ್ತಿ ಮೈಲಾಂಗ್ ಆಪ್ ಅಲ್ಲಿ ಲಭ್ಯವಿದೆ. ಆಪ್ ಡೌನ್ಲೋಡ್ ಮಾಡಿ ಪುಸ್ತಕಗಳನ್ನ ಓದಿ ಅಥವಾ ಕೇಳಿ ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ಈಗ ನಿಮ್ಮ ಮೊಬೈಲ್ ಫೋನಿನಲ್ಲೇ.